ಬಿಜೆಪಿ ಅವರಿಗಾಗಲೇ ಮತ್ತೆ 3 ವರ್ಷ ಪೂರೈಸ್ತಾ ಇದ್ದಾರೆ ಆಗಿನ 5 ವರ್ಷ ಒಂದು ಭಾಗ ಇವತ್ತು ಈ ರೀತಿಯ ಒಂದು ಕಾರ್ಯಕ್ರಮದ ಜೊತೆಗೆ ಕೋಲಾರ ಭಾಗಕ್ಕೆ ಯಾವ ಒಂದು ಕೆಸಿ ವ್ಯಾಲಿಯ ಕೊಳಚೆ ನೀರನ್ನ ಇವತ್ತು ಕೊಡ್ತಾ ಇದ್ದಾರೆ ಅದಕ್ಕೆ ಒಂದು ದೊಡ್ಡ ಪ್ರಚಾರ ಏನು ಒಂದು ದೊಡ್ಡ ಮಟ್ಟದಲ್ಲಿ ಕೋಲಾರ ಜಿಲ್ಲೆಯ ಕೆರೆಗಳನ್ನು ತುಂಬಿಸ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಕೆಲವು ಆ ಕೋಲಾರ ಜಿಲ್ಲೆಯಲ್ಲಿ ಇವತ್ತೇನು ಆ ಕೊಳಚೆ ನೀರನ್ನ ಉಪಯೋಗ ಮಾಡಿ ಬೆಳೆಯತಕ್ಕಂತ ಬೆಳೆಯನ್ನ ಕೊಂಡುಕೊಳ್ಳಕ್ಕೆ ಈಗಾಗಲೇ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಮೊನ್ನೆ ನನಗೆ ಕೆಲವು ರೈತ ಮುಖಂಡರುಗಳು ಬಂದು ಇವತ್ತು ಆ ನೀರು ಏನಿದೆ ಕೆಲವು ಕೊಳಚೆ ನೀರನ್ನ ನಾವು ರೀಟ್ರೀಟ್ ಮಾಡಿ ಕೊಡ್ತಾ ಇದ್ದೇವೆ ಅಂತಕಂತ ನೇನ್ ಹೇಳ್ತಾರೆ ಅದು ಸಹ ಇವತ್ತು ನಿಂತಿದೆ ಸಂಪೂರ್ಣವಂತ ಕೊಳಚೆ ನೀರು ನಮ್ಮ ಪರಿಶುದ್ಧವಾಗಿ ಇರತಕ್ಕಂತ ಕೆರೆಯ ನೀರಿನಲ್ಲಿ ಇವತ್ತು ಬೆರಿತಾ ಇದೆ ಒಂದು ಕಡೆ ಬೋರ್ವೆಲ್ಗಳು ಚಾರ್ಜ್ ಆದಾಗ ನಮ್ಮ ಡಾಕ್ಟರ್ ಹೇಳಿದ್ರಲ್ಲ ಡಾಕ್ಟರ್ ಅಂದ್ರೆ ರಾಮೇಗೌಡರ ಹೇಳಿದ್ರು ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಆಗಿರತಕ್ಕಂತದ್ದು ಇವತ್ತು ಅದರ ಹಿನ್ನೆಲೆಯಲ್ಲಿ ನಮ್ಮ ಕುಟುಂಬಗಳಲ್ಲಿ ಹುಟ್ಟತಕ್ಕಂತ ಮಕ್ಕಳು ಅಂಗವಿಕಲತೆಯಿಂದ ಮತ್ತು ಆರೋಗ್ಯದ ತೊಂದರೆಗೆ ಒಳಗಾಗತಕ್ಕಂತ ರೀತಿಯ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಸರ್ಕಾರಗಳು ಒಂದು ರೀತಿಯ ಸ್ಲೋ ಪಾಯಿಸನ್ ಅನ್ನು ತುಂಬತಾ ಇದ್ದಾರೆ ನಿಮ್ಮ ದೇಹಗಳಿಗೆ ಇದು ದೊಡ್ಡ ಮಟ್ಟದಲ್ಲಿ ಏನೋ ಕ್ರಾಂತಿ ಮಾಡಿದೀವಿ ಅಂತ ಹೇಳಿ ಕೆಲವರು ಏನು ಹೇಳ್ತಾರೆ ಇಲ್ಲಿ ಕೋಲಾರ ಜಿಲ್ಲೆ ಗುತ್ತಿಗೆ ಪಡೆದಿರತಕ್ಕಂತವರು ಇವತ್ತು ಅವರಿಗೆ ಮುಂದಕ್ಕೆ ಪಾಪ ಪ್ರಜ್ಞೆ ಅಂತಕಂತದ್ದು ಕಾಡತಕ್ಕಂತ ದಿನ ದೂರ ಇಲ್ಲ ಜನರ ಅಮಾಯಕ ಜನರ ಕೋಲಾರ ಜಿಲ್ಲೆಯ ಅಮಾಯಕ ಜನರ ಜೊತೆ ಜೀವದ ಜೊತೆ ಚಲ್ಲಾಟ ಆಡಿದ್ದಾರೆ ಅಂತಕಂತದ್ದು ನನ್ನ ಅಭಿಪ್ರಾಯ ಇವತ್ತಲ್ಲ ನಾಳೆ ನಮ್ಮ ಜನತೆಯ ನೋವು ನಮ್ಮ ಕಣ್ಣ ಮುಂದೆ ಕಾಣತಕ್ಕಂತ ಪರಿಸ್ಥಿತಿಗೆ ಏನು ದೂಡತಾ ಇದ್ದಾರೆ ಇದಕ್ಕೋಸ್ಕರಲೇ ಈ ಜನತಾ ಜಲಧಾರೆಯ ಕಾರ್ಯಕ್ರಮವನ್ನ ಇವತ್ತೇನು ಜನತೆಗೆ ಜಾಗೃತಿ ಮೂಡಿಸಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಇವತ್ತು ಕನಿಷ್ಠ ನಮ್ಮ ರಾಜ್ಯದ ನೀರಾವರಿ ಯೋಜನೆಗಳನ್ನು ಕೈಗೆತ್ತು ಇವತ್ತು ಕಾಲಮಿತಿಯೊಳಗೆ ಅದನ್ನೆಲ್ಲ ಮುಗಿಸಬೇಕು ಅಂದ್ರೆ ಕನಿಷ್ಠ 4 ಲಕ್ಷದಿಂದ 5 ಲಕ್ಷ ಕೋಟಿ ರೂಪಾಯಿಗಳ ಅವಶ್ಯಕತೆ ಇದೆ ಈಗಿನ ಸರ್ಕಾರಗಳು ಯಾವ ಯೋಜನೆಗಳಿಗೆ ಹಣ ಕೊಡ್ತಾ ಇದ್ದಾರೆ ಇವತ್ತು ಈ ರೀತಿಯ ಒಂದು ಹಣವನ್ನ ಹಂಚಿಕೆ ಮಾಡಿದ್ರೆ ಕನಿಷ್ಠ ಇನ್ನು 50 100 ವರ್ಷಗಳಾದರೂ ನಮ್ಮ ಒಂದು ರೈತರಿಗೆ ನೀರನ್ನ ಕೊಡತಕ್ಕಂತದ್ದು ಇಲ್ಲ ಈ ಒಂದು ಸಂಪೂರ್ಣವಾಗಿ ನದಿಯ ನೀರನ್ನ ಉಪಯೋಗ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ನಮ್ಮ ಜನಮದಲ್ಲಿ ಇದನ್ನ ಯಾವುದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ನಮಗೆಲ್ಲ ಇರತಕ್ಕಂತದ್ದು ಒಂದೇ ಜನಮ ನಿಮಗೆ ಇರತಕ್ಕಂತದ್ದು ಒಂದೇ ಜನಮ ಈ ಜನಮದಲ್ಲಿ ದೇವರೇ ನಮಗೆ ಒಂದು ಮಾನವ ಜನ್ಮ ಕೊಟ್ಟಿದ್ದಾನೆ ಈ ಜನ್ಮದಲ್ಲಿ ಈಗಿನ ಸರ್ಕಾರಗಳ ವೇಗ ನೋಡಿದಾಗ ನೀವು ಯಾರು ನೀರನ್ನ ಇವತ್ತು ನಮ್ಮ ಹೊಲಕ್ಕೆ ಹರಿಸತಕ್ಕಂತದನ್ನ ಕೆರೆ ತುಂಬಿಸತಕ್ಕಂತ ನೋಡಲಿಕ್ಕೆ ಸಾಧ್ಯ ಇಲ್ಲ ಇದರ ಹಿನ್ನೆಲೆಯಲ್ಲೇ ನಮ್ಮ ಪಕ್ಷದ ಒಂದು ಸಂಕಲ್ಪ ಒಂದು ಬಾರಿ ಮುಂದಿನ ಚುನಾವಣೆಯಲ್ಲಿ 5 ವರ್ಷದ ಸಂಪೂರ್ಣ ಸರ್ಕಾರವನ್ನ ಆಡಳಿತವನ್ನ ನಡೆಸತಕ್ಕಂತ ಆಶೀರ್ವಾದವನ್ನ ಈ ನಾಡಿನ ಜನತೆ ನೀವು ನೀಡಿದ್ರೆ 5 ಲಕ್ಷ ಕೋಟಿ ರೂಪಾಯಿಗಳ ನೀರಾವರಿ ಯೋಜನೆಗೆ ಹಣ ಏನು ಬೇಕಾಗಿದೆ 5 ವರ್ಷದಲ್ಲಿ ಹಣವನ್ನು ಸಂಗ್ರಹಿಸಿ ಈ ಎಲ್ಲಾ ಕಾರ್ಯಕ್ರಮಗಳನ್ನು ಸಂಪೂರ್ಣಗೊಳಿಸ್ತಾ ಇದ್ದರೆ ಈ ಎಲ್ಲಾ ನೀರಾವರಿ ಯೋಜನೆಗಳ ಮುಖಾಂತರ ನಿಮಗೆ ಸ್ವಚ್ಛವಾದಂತ ಶುದ್ಧವಾದಂತ ನೀರನ್ನು ಕೊಡದೇ ಇದ್ದರೆ ಜಾತ್ಯತೀತ ಜನತಾ ದಳವನ್ನ ವಿಸರ್ಜನೆ ಮಾಡ್ತೀನಿ ಅಂತಕಂತ ಸವಾಲನ್ನು ಸ್ವೀಕಾರ ಮಾಡಿದ್ದೇನೆ ಇದು ನನ್ನ ಜೀವನದ ಒಂದು ದೊಡ್ಡ ಸವಾಲು